ಸುಪ್ತ ಮನಸ್ಸು, ಸಬ್ ಕಾನ್ಷಿಯಸ್ ಮೈಂಡ್. ಐ ಆಮ್ ಶ್ಯೂರ್ ನಿಮ್ಮಲ್ಲಿ ತುಂಬ ಜನಕ್ಕೆ ಈ ಒಂದು ಪದ ತುಂಬ ಇಂಟ್ರೆಸ್ಟಿಂಗ್ ಅಂತ ಅನ್ಸುತ್ತೆ. ಅಫ್ಕೋರ್ಸ್, ಸುಪ್ತ ಮನಸ್ಸಿನ ಬಗ್ಗೆ ತಿಳ್ಕೊಳ್ದೆ ಇದ್ರೆ ನಾವು ನಮ್ಮ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಅಷ್ಟು ಮುಖ್ಯವಾದ ವಿಚಾರ ನಮ್ಮಲ್ಲಿರುವಂತಹ ಸುಪ್ತ ಮನಸ್ಸಿನ ಪಾತ್ರ. ಇವತ್ತು ಈ ಸುಪ್ತ ಮನಸ್ಸಿನ ನಂಬಿಕೆಗಳ ಪಾತ್ರದ ಒಂದು ಸಣ್ಣ ತುಣುಕನ್ನು ಗಮನಿಸೋಣ, ಮತ್ತು ಈ ಸುಪ್ತ ಮನಸ್ಸನ್ನು ನಾವು ಅರ್ಥ ಮಾಡ್ಕೊಳ್ದೇ ಇದ್ರೆ ಏನೆಲ್ಲ ಸಮಸ್ಯೆಗಳಾಗೋಗುತ್ತೆ, ಆ್ಯಂಡ್ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಪಟ್ಟರೆ ಎಷ್ಟು ಅದ್ಭುತವಾದ ಚಮತ್ಕಾರವನ್ನು ನಮ್ಮ ಜೀವನದಲ್ಲಿ ನಾವು, ಸುಧಾರಣೆಯನ್ನು ಸಹ ನಮ್ಮ ಜೀವನದಲ್ಲಿ ನೋಡಬಹುದು ಅಂತ ತಿಳ್ಕೊಳ್ಳೋಣ. ಬನ್ನಿ, ಜಾಗೃತ ಮನಸ್ಸು ಉದಾಹರಣೆಗೆ ಹೇಳುತ್ತೆ, ನನಗೆ ತುಂಬ ಒಳ್ಳೆ ಕೆಲಸ ಬೇಕಾಗಿದೆ ಅಂತ. ಬಟ್ ಸುಪ್ತ ಮನಸ್ಸಿನ ನಂಬಿಕೆ ಬೇರೆನೇ ಆಗಿರುತ್ತೆ. ನೀವೇ ನಿಮ್ಮ ಜಾಗೃತ ಮನಸ್ಸಿನ ಮೂಲಕನೇ ನನಗೆ ಕೆಲಸ ಬೇಕು ಅಂತ ಅನ್ಕೊಳ್ತಾ ಇದ್ರೆ ಸುಪ್ತ ಮನಸ್ಸು, ಅಯ್ಯೋ ನಾನು ಕೆಲಸಕ್ಕೆ ಲಾಯಕ್ಕಿಲ್ಲ, ನಮಗೆ ಗೊತ್ತಿದೆ ನಮ್ಮ ಫ್ಯಾಮಿಲಿಲಿ ಯಾರಿಗೂ ಒಳ್ಳೆ ಕೆಲಸ ಸಿಕ್ಕಿಲ್ಲ, ಅದರಿಂದ ನನಗೂ ಸಿಗೋದಿಲ್ಲ ಅನ್ನೋ ನಂಬಿಕೆಯಲ್ಲಿ ಇರಬಹುದು, ಅದು ನಿಮಗೆ ಗೊತ್ತಿಲ್ಲದೇನೆ ಇರಬಹುದು. ಜಾಗೃತ ಮನಸ್ಸಿಗೆ ನನಗೆ ತುಂಬ ಒಳ್ಳೆ ಹುಡುಗ ಅಥವಾ ಹುಡುಗಿ ಜೊತೆಲಿ ಮದುವೆ ಮಾಡ್ಕೊಳ್ಬೇಕು ಅಂತ ತುಂಬ ಆಸೆ ಇದ್ದು ಪ್ರಪೋಸಲ್ ಮೇಲೆ ಪ್ರಪೋಸಲ್ ಹುಡುಕ್ತಾ ಇದ್ರು ಕೂಡ ಸುಪ್ತ ಮನಸ್ಸು, ನನ್ನಂಥವ್ನಿಗೆ ಎಲ್ಲಿ ಒಳ್ಳೆ ಹುಡುಗಿ ಸಿಗಕ್ಕೆ ಸಾಧ್ಯ, ಸಾಧ್ಯನೇ ಇಲ್ಲ, ನನಗೆ ಒಳ್ಳೆ ಹುಡುಗಿ ಸಿಕ್ಕಿದ್ರು ಅವಳು ನನ್ನ ಜೊತೆಲಿ ಇರೋಲ್ಲ, ಆದ್ರಿಂದ ನನಗೆ ಈ ಹಿಂದೆ ನಡೆದಿರೋ ಬ್ರೇಕಪ್ ಆಗಿರಬಹುದು, ಕಹಿ ಅನುಭವಗಳಾಗಿರಬಹುದು, ನನಗೆ ಖಚಿತವಾಗಿ ಒಳ್ಳೆ ಹುಡುಗಿ ಸಿಗಲ್ಲ, ನನ್ನ ಮ್ಯಾರಿಡ್ ಲೈಫ್ ಸರಿ ಇರಲ್ಲ ಅನ್ನೋ ನಂಬಿಕೆಯಲ್ಲಿ ಅದು ಒದ್ದಾಡ್ತಾ ಇರಬಹುದು. ಇನ್ನು ಜಾಗೃತ ಮನಸ್ಸು, ನನಗೆ ತುಂಬ ಹಣ ಮಾಡ್ಕೊಳ್ಬೇಕು ಅಂತ ಆಸೆ ಪಡ್ತಾ ಇದ್ರು, ಕಷ್ಟ ಪಡ್ತಾ ಇದ್ರು, ಶ್ರಮ ಪಡ್ತಾ ಇದ್ರು. ಸುಪ್ತ ಮನಸ್ಸು, ಹಣ ಅಂದರೆ ಕೆಟ್ಟದು, ಅದು ನಮ್ಮ ತಂದೆ ಕೆಟ್ಟದ್ದು ಮಾಡಿದೆ, ನಮ್ಮ ತಾತನ ಕೆಟ್ಟದ್ದು ಮಾಡಿದೆ, ನಾನು ಕೇಳಿರೋರೆಲ್ಲ ಹಣದ ವಿಚಾರವಾಗಿ ತುಂಬ ಕಷ್ಟಪಟ್ಟಿದ್ದಾರೆ, ಆದರೆ ಹಣ ಮಾತ್ರ ಬೇಡಪ್ಪ ಬೇಡ, ನನಗೆ ಆರ್ಥಿಕವಾಗಿ ಬೆಳೆಯೋದು ಬೇಡವೇ ಬೇಡ, ಅದೊಂದು ಕೆಟ್ಟ ಶಕ್ತಿ ಅಂತ ಅಂದ್ಕೊಂಡಿರಬಹುದು, ಆದರೆ ನಿಮಗೆ ಗೊತ್ತೇ ಇಲ್ಲದೆ ಇರಬಹುದು. ಗೊತ್ತಾ, ಇದೇ ಥರ ನಾವು ತುಂಬ ಉದಾಹರಣೆಗಳನ್ನು ಕೊಡ್ತಾ ಹೋಗಬಹುದು. ಇದು ಸುಪ್ತವಾಗಿರೋದ್ರಿಂದ, ಗುಪ್ತವಾಗಿರೋದ್ರಿಂದ, ನಿಮ್ಮ ಜಾಗೃತ ಮನಸ್ಸಿನ ಕೆಳಗಡೆ ಪದರದಲ್ಲಿರೋದ್ರಿಂದ ನಿಮಗೆ ಗೊತ್ತಿಲ್ಲದೆ ನೀವೇ ನಿಮ್ಮ ವಿರುದ್ಧ ಹೋಗ್ತಾ ಇರಬಹುದು. ಈ ಥರ ತುಂಬ ಉದಾಹರಣೆಗಳನ್ನು ಕೊಡಬಹುದು. ಆದರೆ ನಾನು ತುಂಬ ಜನ ಕಾಯಿಲೆಗೆ ಒಳಗಾಗಿರುವಂಥ ಕ್ಲೈಂಟ್ಸಲ್ಲಿ ನೋಡಿದ್ದೀನಿ, ಹೇಗಾದರೂ ಮಾಡಿ ನನಗೆ ಕಾಯಿಲೆಯಿಂದ ಹೊರಗಡೆ ಬರೋದಿದೆ, ಹೊರಗಡೆ ಬರಬೇಕು, ಹೊರಗಡೆ ಬರೋಕ್ಕೆ ನನಗೆ ಸಹಾಯ ಮಾಡಿ ಮೇಡಮ್ ಪ್ಲೀಸ್ ಅಂತ ಅವ್ರು ಹೇಳ್ತಾ ಇದ್ರು ಕೂಡ ಅವರದೇ ಸುಪ್ತ ಮನಸ್ಸು, ಬೇಡ ಬೇಡ ನೀನು ಈ ಕಾಯಿಲೆಯಿಂದ ಹೊರಗಡೆ ಬರಲೇ ಬೇಡ, ಬಂದರೆ ನಿನಗೆ ಯಾರು ಪ್ರೀತಿ ತೋರಿಸ್ತಾರೆ, ನಿನ್ನ ಗಡ್ಡ ಅಟೆನ್ಷನ್ ಕೊಡೋಕ್ಕೆ ಸಾಧ್ಯ ಇಲ್ಲ, ಆದ್ದರಿಂದ ಅಟ್ಲೀಸ್ಟ್ ಈ ಕಾಯಿಲೆ ಕಾರಣದಿಂದ ಆದರೂ ನೀನು ಪಾಪ ಅಂತ ಅನ್ನಿಸ್ಕೋಬಹುದು, ಕೇರ್ ತೊಗೋಬೋದು, ಬಿಡಬೇಡ ಈ ಕಾಯಿಲೆ ಮಾತ್ರ ನೀನು ಬಿಡಲೇಬೇಡ ಅಂತ ಹೇಳ್ತಾ ಇರಬಹುದು. ಕೇಳೋಕ್ಕೆ ವಿಚಿತ್ರ ಅನಿಸುತ್ತೆ ಅಲ್ವಾ? ಬಟ್ ಅನ್ಫಾರ್ಚುನೇಟ್ಲಿ ನಮ್ಮಲ್ಲಿ ಎಷ್ಟೋ ಜನಕ್ಕೆ ಎಷ್ಟೋ ಆಸೆಗಳ ವಿರುದ್ಧ ನಮ್ಮದೇ ಒಳಗಿರೋ ಒಂದು ಭಾಗದ ಮನಸ್ಸು ತುಂಬ ಹೀನಾಯವಾದ ಸ್ಥಿತಿಗೆ ನಮ್ಮನ್ನು ಕರ್ಕೊಂಡು ಹೋಗ್ತಾ ಇರುತ್ತೆ. ಈ ಥರ ಪರಿಸ್ಥಿತಿ ಇದ್ದಾಗ ನಾವು ಬಾಹ್ಯವಾಗಿ ಏನೋ ಒಂದು ಸಹಾಯ ತಗೊಂಡ್ರೂ ಕೂಡ, ಅಥವಾ ಎಷ್ಟೋ ಬೋಧನೆಗಳನ್ನೋ ಅಥವಾ ಇನ್ನೊಂದೇನೋ ಕೇಳಿಸ್ಕೊಂಡ್ರೂ ಕೂಡ ಸ್ವಲ್ಪ ಮಟ್ಟಿಗೆ ಸಮಾಧಾನ ಅನ್ಸಿದ್ರೂ ಒಳಗಡೆಯಿಂದ ಏನೋ ಒಂದು ಕೆಟ್ಟ ಶಕ್ತಿ ನನ್ನನ್ನೇ ಎಳೆದು ಹಾಕ್ಬಿಡ್ತಾ ಇದೆ ಅಂತ ಅನ್ನಿಸ್ತಾ ಇರುತ್ತೆ. ಅದಿನ್ಯಾವುದೂ ಅಲ್ಲ, ನಿಮ್ಮದೇ ಸುಪ್ತ ಮನಸ್ಸು ಆಗಿರುವ ಸಾಧ್ಯತೆಗಳಿವೆ. ವೀಕ್ಷಕರೇ, ಇದು ತುಂಬಾ ಮುಖ್ಯವಾದ ವಿಷಯ, ಆದ್ದರಿಂದ ದಯವಿಟ್ಟು ತಿಳ್ಕೊಳ್ಳಿ. ಇದು ಪ್ರಪಂಚದಾದ್ಯಂತ ಸಬ್ಕಾನ್ಷಿಯಸ್ ಮೈಂಡು, ಲಾ ಆಫ್ ಅಟ್ರಾಕ್ಷನ್ನು, ಇನ್ನರ್ ಮೈಂಡು, ಅನ್ಕಾನ್ಷಿಯಸ್ ಮೈಂಡ್, ಈ ಥರದ ಟಾಪಿಕ್ಗಳಲ್ಲಿ ತುಂಬ ತುಂಬ ಪಾಪ್ಯುಲರ್ ಆಗಿದೆ. ಆರೋಗ್ಯದ ವಿಷಯದಲ್ಲಿ ಇದನ್ನು ಪರಿಗಣಿಸಿದ್ರೆ ಮಾತ್ರ ಸಮಸ್ಯೆಯನ್ನು ಮೂಲದಿಂದ ಹೊರಹಾಕ್ಬೋದು ಅನ್ನೋ ಹಂತದವರೆಗೂ ಸಂಶೋಧನೆಗಳು ನಡೆದಿವೆ. ನೀವ್ಯಾಕೆ ಹಿಂದೆ ಉಳಿತೀರಾ? ನಿಮ್ಮ ಬಗ್ಗೆ ನೀವು ಖಂಡಿತ ತಿಳ್ಕೊಳ್ಳಿ. ಸಣ್ಣದಾಗಿ ಸಂಕ್ಷಿಪ್ತವಾಗಿ ಈ ಸಂಚಿಕೆಯಲ್ಲಿ ಹೇಳುವ ಪ್ರಯತ್ನವನ್ನು ಮಾಡ್ತೀನಿ. ಯಾವುದೋ ಒಂದು ಸಮಸ್ಯೆಗೆ ನಾನೊಂದಷ್ಟು ಉದಾಹರಣೆಗಳನ್ನು ಕೊಟ್ಟೆ, ಅದರ ಮೂಲವನ್ನು ನಾವು ನೋಡುವಂತಹ ಪ್ರಯತ್ನವನ್ನು ಮಾಡಬೇಕಾಗತ್ತೆ. ಅಂದರೆ ಈಗ ಫಾರ್ ಎಕ್ಸಾಂಪಲ್, ನಿಮಗೆ ಯಾವುದೋ ಒಂದು ವಿಚಾರವಾಗಿ ಒಂದು ನೆಗೆಟಿವ್ ಬಿಲೀಫ್ ಸಿಸ್ಟಮ್ ಬಂತಪ್ಪ, ಫಾರ್ ಎಕ್ಸಾಂಪಲ್ ಕೆಲಸ ನನಗೆ ಸಿಗಲ್ಲ ಅಂತ, ಅದು ನಿಮ್ಮದೇ ಪರ್ಸ್ನಲ್ ನೆಗೆಟಿವ್ ಥಾಟಿಂದ ಬಂದಿರಬಹುದು. ಅಂದರೆ ಈ ಹಿಂದೆ ನಿಮಗೆ ಒಂದು ಮೂರ್ನಾಲ್ಕು ಕಡೆ ಕೆಲಸಕ್ಕೆ ಹೋದಾಗ ಏನೋ ಆಘಾತ ಆಗಿ ಅಥವಾ ಕೆಟ್ಟದೇನೋ ಇನ್ಸಿಡೆನ್ಸ್ ಆಗಿ ಬ್ಯಾಡ್ ಲಕ್ಕಿಂದ ಆಯಿತು ಅಂತ ನೀವು ಡಿಕ್ಲೇರ್ ಮಾಡ್ಕೊಂಡಿರ್ತೀರ. ಸೊ ನೆಕ್ಸ್ಟ್ ಇಂಟರ್ವ್ಯೂಗೆ ಹೋಗ್ತಾ ಇದ್ದ ಹಾಗೇ ನಿಮ್ಮ ಸುಪ್ತ ಮನಸ್ಸು ಮನೆಯಲ್ಲೇ ನಿಮ್ಮನ್ನು ಸೋಲ್ಸ್ಬಿಡುತ್ತೆ. ಮೂರು ಆಲ್ರೆಡಿ ಹೀಗಾಯಿತು, ಇನ್ನಿಂದೇನೋ ಅಂತ ನೀವು ಅಂದ್ಕೊಂಡ್ಮೇಲೆ ಅಲ್ಲಿ ನೀವು ಆಲ್ರೆಡಿ ಮನೆಯಲ್ಲೇ ಇಂಟರ್ವ್ಯೂ ಫೇಲ್ ಆದ್ವಿ, ಅಲ್ಲಿ ಹೋಗಿ ಫೇಲ್ ಆಗುವ ಅವಶ್ಯಕತೆ ಏನಿಲ್ಲ, ಅದು ಹಾಗೇ ಆಗುತ್ತೆ. ಅಕಸ್ಮಾತ್ ಒಂದು 3 ತಿಂಗಳು ಹೋದ್ರೂ ಮತ್ತೆ ಅದೇ ವಿಶಸ್ ಸೈಕಲ್ ಅಂತೀವಿ, ಮತ್ತೆ ಮತ್ತೆ ಅದೇ ಒಂದು ಸುರುಳಿ ಥರ, ಅದರೊಳಗಡೆ ಮತ್ತೆ ಸುರುಳಿ ಥರ ನೀವು ಸಿಕ್ಕಾಕೊಳ್ತಾ ಹೋಗ್ತೀರಾ. ಅಥವಾ ಕೆಲವು ಸಾರಿ ನಿಮಗೆ ವಿಚಿತ್ರ ಅನ್ಸಿದ್ರು ಹೆರಿಡಿಟರಿ ಆಗಿರುತ್ತೆ, ಅಂದರೆ
ಜಾಬ್ ರಿಲೇಟೆಡ್ ನೀವು ನೋಡಿರ್ತೀರಾ, ನಿಮ್ಮ ತಂದೆನೋ, ನಿಮ್ಮ ಬ್ರದರೋ, ನಿಮ್ಮ ಕಸಿನ್ನೋ, ನಿಮ್ಮ ಆಪ್ತದವರೋ, ನಿಮ್ಗಿಂತ ಟ್ಯಾಲೆಂಟ್ ಇರೋರೋ ಹೀನಾಯವಾಗಿ ಆ ವಿಷಯದಲ್ಲಿ ಸೋತು ಹೋಗಿದ್ರೆ, ಓ ನಾನು ಹೀಗೆ ಆಗೋಗ್ತೀನಿ, ನನಗೂ ಹೀಗೆ ಆಗುತ್ತೆ ಅಂತ ಅದೊಂದು ರೀತಿ ನಮ್ಮ ಒಳಗಡೆನೆ ಒಂಥರ ಏನೋ ಮೆಮರಿಯಲ್ ಜೀನ್ಸಲ್ಲಿ ಇದೆಯೇನೋ ಅನ್ನೋ ಥರ ಅದು ಆಗ್ತಾ ಹೋಗುತ್ತೆ. ಇನ್ನು ಸುತ್ತಮುತ್ತ ನೋಡಿರ್ತೀರಾ, ಏ ಈ ಕ್ಯಾಟಗರಿಲಿ ಇರೋರೆಲ್ಲ ಹೀಗೆ, ಈಗ ಮಕ್ಳಿಗೆ ಹೆದರ್ಸ್ತಾರಲ್ಲ, 10th class ಅಂದ್ರೇ ಬೇಜಾರು, 10th class ಅಂದ್ರೇ ಭಯ ಅಂತ. ಪಾಪ ಅದು 9th class ಚೆನ್ನಾಗಿ ಓದ್ತಾ ಇರುತ್ತೆ, 10th class ಏನೋ ಆಗ್ಬಿಡುತ್ತೆ ಅದಕ್ಕೆ. ಯಾಕೆ? ಸುತ್ತಮುತ್ತ ಎಲ್ಲರಿಗೂ ಅದೇ ಜ್ವರ ಬರೆಸ್ಬಿಟ್ಟಿರ್ತಾರಲ್ಲ. ಇದೆಲ್ಲ ನಾವು ಸುತ್ತಮುತ್ತ ನಡೀತಾ ಇರೋದು ನೋಡಿದ್ರು ತುಂಬಾ ದೊಡ್ಡದಾಗಿ ನಮಗೂ ಇಂಪ್ಯಾಕ್ಟ್ ಮಾಡ್ತಾ ಇದೆ ಅನ್ನೋದನ್ನ ಗಮನಿಸೋಕೆ ಎಲ್ಲೋ ಫೇಲ್ ಆಗೋಗ್ತೀವಿ. ಸೊ ಈ ತರ ಎಲ್ಲೋ ಒಂದು ರೀತಿ ಒಳಗೆ ಆಳವಾಗಿ ಕೂತಿರೋ ಭಯ ನಮ್ಮನ್ನ ಮೂಲವಾಗಿ ಅಥವಾ ನಮ್ಮ ಬಿಲೀಫ್ ಸಿಸ್ಟಮ್ ಅಂದ್ರೆ ನಂಬಿಕೆ ನಮ್ಮ ಸುಪ್ತ ಮನಸ್ಸಲ್ಲಿ ವಿರುದ್ಧವಾಗಿ ಕೆಲಸ ಮಾಡ್ತಾ ಇರುತ್ತೆ. ಇದಕ್ಕೆ ಹಾಗಾದ್ರೆ ಪರಿಹಾರವನ್ನು ಹೇಗೆ ಹುಡ್ಕೋದು? ಇದು ತುಂಬಾ ಬೇರೆಯವರಿದ್ರೆ ಸೂಕ್ತ ಸಲಹೆಯನ್ನು ಖಂಡಿತ ತಗೋಬೇಕು ಅಥವಾ ಮಾರ್ಗದರ್ಶನವನ್ನು ಸೂಕ್ತವಾಗಿ ತಗೋಬೇಕು. ನಾವೇನೋ ಮಾಡೋಕೆ ಹೋಗಿ ಮತ್ತಿನ್ನೊಂದೇನೋ ಆಗಬಾರ್ದು. ಬಟ್ ಪ್ರಯತ್ನ ನಿಮ್ಮ ಕಡೆಯಿಂದನೇ ಶುರು ಆಗ್ಬೇಕು. ನಾನು ಸುಮಾರು ಸತಿ ಹೇಳ್ತಾ ಇರ್ತೀನಿ, ಒಂದು ಹೆಜ್ಜೆ ನೀವು ಇಟ್ಟರೆ ಮಾತ್ರ ಪ್ರಕೃತಿ ನಿಮಗೆ ಬೇರೆ ಬೇರೆಯವರ ಮೂಲಕ ಅಥವಾ ನಿಮ್ಮ ಅಂತರ್ಮನಸ್ಸಿನ ಮೂಲಕ 10 ಹೆಜ್ಜೆ ನಿಮಗೆ ಸಹಾಯ ಕೊಡುತ್ತೆ. ನೀವೇ ಬೇಡ ಅಂತ ಪ್ರೋತ್ಸಾಹ ಬಿಟ್ಬಿಟ್ರೆ ಹೇಗೆ ಸಿಗತ್ತೆ ಅಲ್ವಾ? ಇದೊಂಥರ ಭಕ್ತಿ ತರ, ನೀವು ದೇವರಿದ್ದಾನೆ, ದೇವರನ್ನ ಒಲಿಸ್ಕೊಳ್ತೀನಿ ಅನ್ನೋ ಭಕ್ತಿಯ ಪ್ರಯತ್ನವನ್ನ ಮಾಡಿದಾಗ ಆತನ ಚಮತ್ಕಾರದ ಅನುಭವ, ಪ್ರೀತಿ ಅನುಭವ ನಿಮ್ಗಾಗುತ್ತೆ. ಅಲ್ಲಿವರೆಗೂ ಎಲ್ಲಿದ್ದಾನೆ ದೇವರು ಅಂತ ಅನ್ಸೋಲ್ವಾ? ಹಾಗೆ ಆದ್ರಿಂದ ನಾವು ಅದನ್ನು ಗಮನಿಸಬೇಕಾಗತ್ತೆ. ಇನ್ನು ನಾನು ಕೆಲವು ಟಿಪ್ಸ್ ನಿಮಗೆ ಕೊಡ್ತೀನಿ. ನಾನು ಕಳೆದ ಸಂಚಿಕೆಯಲ್ಲಿ ಬೇರೆ ಬೇರೆ ಥಾಟು ಸಬ್ ಕಾನ್ಷಿಯಸ್ ಮೈಂಡ್ಗೆ ಸಂಬಂಧಪಟ್ಟಾಗಿ ಹೇಳಿದ್ದೀನಿ, ಅದನ್ನು ಐಡೆಂಟಿಫೈ ಮಾಡಿ ಅರ್ಥ ಮಾಡ್ಕೊಳ್ಳಿ, ರೆಕಗ್ನೈಸ್ ಮಾಡಿ, ನಿರ್ಧಾರ ತಗೊಳ್ಳಿ ಅಂತ. ಅದನ್ನು ಪರಿಗಣಿಸೋದ್ರ ಜೊತೆಯಲ್ಲಿ ಕೆಲವು ಇಂಪಾರ್ಟೆಂಟ್ ಮೆಥಡ್ಸ್ ಹೇಳ್ಕೊಡ್ತೀನಿ. ಮೊದಲನೇದಾಗಿ ಒಂದು ಸಣ್ಣ ಅಫರ್ಮೇಷನ್ ಅಂತ ಶುರು ಮಾಡ್ಬೋದು. ಈಗ ಜಾಬ್ ರಿಲೇಟೆಡ್ಗೆ ವಾಪಸ್ ಹೋಗೋಣ. ಇದು ಯಾವ್ದು ಬೇಕಾದ್ರೂ ಆಗಿರ್ಬೋದು, ಮಕ್ಕಳಾಗ್ತಾ ಇಲ್ಲ ಅಥವಾ ಕಾಯಿಲೆ ಅಥವಾ ಮಾನಸಿಕ ಒತ್ತಡ ಎಕ್ಸೆಟ್ರಾ. ಒಂದು ಧನಾತ್ಮಕ ವಿಚಾರವನ್ನ ಮೂಡಿಸ್ಕೊಳ್ಳಿ, ಅದಕ್ಕೆ ನಿರ್ದಿಷ್ಟವಾದ ಸಮಯ ತಗೊಂಡು, ನನಗೆ ಒಳ್ಳೆ ಕೆಲಸ ಪಡ್ಕೊಳ್ಳೋ ಅರ್ಹತೆ ಇದೆ, ನಾನು ಪಡ್ಕೊಳ್ತೀನಿ. ಇದನ್ನ ರೆಗ್ಯುಲರ್ ಆಗಿ ಕನ್ಸಿಸ್ಟೆನ್ಸಿ ಅಂತೀವಿ, ಸತತವಾಗಿ ಆ ನಂಬಿಕೆಯಲ್ಲಿ. ನೋಡಿ, ಸುಮ್ಮನೆ ಬಾಯಲ್ಲಿ ಹೇಳಿದ್ರೆ ಅಲ್ಲ, ಒಳಗಡೆಯಿಂದ ಒಂದು ಪಾಸಿಟಿವ್ ಫೀಲಿಂಗ್ ಬರಬೇಕು, ಅದ್ರ ಜೊತೆಯಲ್ಲಿ ನೀವು ಇದನ್ನ ಪ್ರಾಕ್ಟೀಸ್ ಮಾಡಬೇಕು. ಇದು ಕನ್ಸಿಸ್ಟೆನ್ಸಿ ಆಯಿತು. ಎರಡನೇದು ತುಂಬಾ ಮುಖ್ಯ, ಕೆಲವು ಮೆಥಡ್ಸ್ನ ಅಡಾಪ್ಟ್ ಮಾಡ್ಕೊಳ್ಳಿ. ತುಂಬಾ ಆಳವಾಗಿ ನಿಮ್ಮಲ್ಲಿ ಕೂತಿದ್ರೆ ಏನ್ ಥೆರಪಿ ಕೊಡ್ತಾರೆ ಅದನ್ನ ಪ್ರಾಕ್ಟಿಸ್ ಮಾಡಿ, ಅದನ್ನ ರೂಢಿ ಮಾಡಿಕೊಂಡು ಮತ್ತೆ ಮತ್ತೆ ಅದರ ರೆಮಿಡಿಯನ್ನ ಒಂದು ಹೀಲಿಂಗ್ ರೀತಿಯಲ್ಲಿ ನೀವು ಮಾಡ್ಕೊಳ್ಳೋದು ಸೂಕ್ತ. ಬಟ್ ಒಂದ್ ಎರಡು ಎಕ್ಸಾಂಪಲ್ ತಗೊಳ್ಳೋದಾದ್ರೆ, ಬರೆಯೋದು ಸುಪ್ತ ಮನಸ್ಸಿನ ವಿಚಾರಗಳನ್ನ ಬದಲಾವಣೆ ಮಾಡೋಕೆ ತುಂಬಾ ಸಹಾಯ ಮಾಡುತ್ತೆ. ಜರ್ನಲಿಂಗ್ ಅಂತೀವಿ. ಮುಂದೆ ಯಾವ್ದಾದ್ರು ಸಂಚಿಕೆಯಲ್ಲಿ ನಾನು ಇದ್ರ ಬಗ್ಗೆ ಡೀಟೇಲ್ ಆಗಿ ನಿಮ್ಮ ಹತ್ರ ಹಂಚ್ಕೊಳ್ತೀನಿ. ಬರೆಯೋದ್ರ ಮೂಲಕ ನಿಖರವಾಗಿ ಇದು ಹೀಗ ಆಗತ್ತೆ ಅಥವಾ ಆಗಿದೆ ಅನ್ನೋದನ್ನ ಪಾಸಿಟಿವ್ ಆಗಿ ಜರ್ನಲ್ ಮಾಡುವ, ಅಂದ್ರೆ ತುಂಬಾ ಕತೆ ತರ ಬರಿಬೇಡಿ, ಸಂಕ್ಷಿಪ್ತವಾಗಿ ನಿರ್ದಿಷ್ಟವಾಗಿ ನೇರವಾಗಿ ವಿಷಯವನ್ನ ಮತ್ತೆ ಮತ್ತೆ ಬರೆದು, ಇದು ನನ್ನ ಒಂದು ಮಂತ್ರ ಅಥವಾ ಇದು ನನ್ನ ಧ್ಯೇಯ, ಇದು ನನ್ನ ವಾಸ್ತವ ಅನ್ನೋದನ್ನ ರೂಢಿಸ್ಕೊಳ್ಬೋದು. ತುಂಬಾ ಸುಲಭ, ಬಟ್ ಮೈಂಡ್ ಪ್ರೋಗ್ರಾಮಿಂಗ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಇದು. ಇನ್ನೊಂದು ತುಂಬಾ ಅಮೇಝಿಂಗ್ ಮೆಥಡ್ ಹೇಳ್ಕೊಡ್ತೀನಿ, ಈ ಮೆಥಡ್ನು ವಿಸ್ತಾರವಾಗಿ ಬರುವ ಸಂಚಿಕೆಗಳಲ್ಲಿ ನಾನು ತಿಳಿಸ್ಕೊಡ್ತೀನಿ. ಮಿರರ್ ಮೆಡಿಟೇಷನ್ ಅಂತ ಹೇಳ್ತೀವಿ. ನಿಮ್ಗೇನ್ ಬೇಕು ಅದನ್ನ ಒಂದು ಕನ್ನಡಿಯ ಮುಂದೆ ನಿಂತ್ಕೊಂಡು, ಕನ್ನಡಿ ನಮ್ಮ ಸುಪ್ತ ಮನಸ್ಸಿಗೆ ತುಂಬಾ ಸೂಕ್ತವಾಗಿ ಮೆಸೇಜ್ನ ಪಾಸ್ ಮಾಡಕ್ ಸಹಾಯ ಮಾಡುತ್ತೆ. ನಿಂತ್ಕೊಂಡು ಪಾಸಿಟಿವ್ ಆಗಿ, ನನಗೆ ಅರ್ಹತೆ ಇದೆ ಸ್ಟೇಜ್ ಮೇಲೆ ಮಾತಾಡೋಕೆ, ನಾನು ಚೆನ್ನಾಗಿ ಮಾತಾಡ್ತೀನಿ, ಸೂಕ್ತವಾದ ವಿಷಯವನ್ನ, ಗಂಭೀರವಾದ ವಿಷಯವನ್ನು ತುಂಬಾ ನಿರಾಳವಾಗಿ ಆತ್ಮವಿಶ್ವಾಸದಿಂದ ವ್ಯಕ್ತಪಡಿಸ್ತೀನಿ, ಅಥವಾ ಮೀಟಿಂಗ್ ಅಲ್ಲಿ ಈ ರೀತಿ ನನ್ನ ಥಾಟ್ಸ್ ಏನಿದೆ ಅದನ್ನ ನಾನು ಹೇಳಿ ಪ್ರಶಂಸೆಯನ್ನು ಪಡೆಯೋಕೆ ನನಗೆ ಅರ್ಹತೆ ಇದೆ, ಅಥವಾ ನಾನು ಈ ಜಾಗದಲ್ಲಿ, ಈ ಒಂದು ಹಣಕಾಸಿನ ವ್ಯವಸ್ಥೆಯಲ್ಲಿ ಅಥವಾ ಈ ನಿರ್ಧಾರದಲ್ಲಿ ಗೆದ್ದಿದ್ದೀನಿ. ಈ ತರ ನಿಮ್ಮ ನಿಮ್ಮ ಸಮಸ್ಯೆಗೆ ಸಂಬಂಧಪಟ್ಟ ಹಾಗೆ ನಿಖರವಾಗಿ ಕನ್ನಡಿ ಮುಂದೆ ನಿಂತು ಸ್ಮೈಲ್ ಮಾಡ್ತಾ ಆತ್ಮವಿಶ್ವಾಸದಿಂದ, ಬರೀ ಏನೋ ನಾನು ಹೇಳಿದೆ ಅಂತ ಮಾಡೋದಲ್ಲ, ಮೊನಾಟ್ನೆಸ್ ಆಗಿ. ನಾವು ಮಕ್ಕಳಿಗೆ ಹೇಳಲ್ವಾ, ಏ ನಿಮ್ಗೆ ಇಷ್ಟ ಇಲ್ಲ ಅಂದ್ರೂ ಮಾಡಬೇಡ, ಸುಮ್ಮನೆ ತಲೆಗೆ ಹೋಗಲ್ಲ ಅಂತ. ಹಾಗೆ ಒಳಗಡೆಯಿಂದ ಆ ಸಂಭ್ರಮವನ್ನು, ಆ ವೈಭವವನ್ನು, ವಾವ್ ಇದು ಮಾಡಿದ್ರೆ ಲೈಫ್ ಎಷ್ಟು ಅಮೇಝಿಂಗ್ ಆಗಿರುತ್ತೆ, ನನಗೆ ಬೇಕಿದೆ ಇದು ಅನ್ನೋ ಆ ಎಂಥೂಸಿಯಾಸಮ್, ಎಷ್ಟು ಒಳ್ಳೆ ಪದ ಇದೆ ಸಂಸ್ಕೃತದಲ್ಲಿ, ಕನ್ನಡದಲ್ಲಿ, ಉತ್ಸಾಹ, ಎನರ್ಜಿ ಮೇಲೆ ಹೋಗೋ ರೀತಿಯಲ್ಲಿ ಅದನ್ನು ಮಾಡಿ. ಯಾರು ಇರಲ್ಲ, ರೂಮ್ ಬಾಗಿಲು ಹಾಕೊಂಡು ಬೇಕಾದ್ರೆ ಮಾಡಿ, ಯಾಕೆ ಮುಜುಗರ? ಆಗ ನಮ್ಮ ಒಳಗಡೆ ಇರೋ ಆ ವಿಚಾರವನ್ನು, ನಿಮ್ಗೇನು ಬೇಕು ಜಾಗೃತ ಮನಸ್ಸಿಗೆ, ಅದೇ ಥರ ಸುಪ್ತ ಮನಸ್ಸು ಪ್ರೋಗ್ರಾಮ್ ಆಗೋ ಕಡೆಯಲ್ಲಿ ಅಟ್ಲೀಸ್ಟ್ ಹೋಗುತ್ತೆ. ನೀವು ನಿಜವಾಗ್ಲೂ ಅಂತರ್ಶಕ್ತಿಯಿಂದ ಇದು ಮಾಡಿದ್ರೆ ನೀವೇ ನಿಮ್ಮ ಬೆಸ್ಟ್ ಹೀಲರ್ ಆಗೋಗ್ತೀರಾ, ಎಷ್ಟೋ ಸಮಸ್ಯೆಗಳನ್ನು ನೀವೇ ನಿಮ್ಮ ಮನೆಯಲ್ಲೇ ಸರಿ ಮಾಡ್ಕೊಳ್ಬೋದು. ಬಟ್ ಕೆಲವು ಸತಿ ಅದು ಮಿತಿ ಮೀರಿ ಹೋಗುತ್ತೆ, ಆಗ ಸಲಹೆ ಅವಶ್ಯಕತೆ ಖಂಡಿತ ಬೇಕಾಗುತ್ತೆ. ಇನ್ನೂ ತುಂಬ ವಿಷಯಗಳಿದೆ ಸುಪ್ತ ಮನಸ್ಸಿನ ಬಗ್ಗೆ ಹೇಳೋಕ್ಕೆ, ಅದನ್ನು ಮುಂದಿನ ಸಂಚಿಕೆಯಲ್ಲಿ ನಾನು ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ಮುಂದಿನ ಬಾರಿ ಇನ್ನೊಂದು ವಿಶೇಷವಾದ ಸಂಚಿಕೆಯ ಜೊತೆ, ಇನ್ನೊಂದು ಔಷಧ ರಹಿತ ಚಿಕಿತ್ಸೆಯ ಸಲಹೆ ಜೊತೆ ಮತ್ತೆ ನಾನು ನಿಮ್ಮನ್ನ ಭೇಟಿಯಾಗ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.